ಹಲವಾರು ದಿನಗಳಿಂದ ನಟಿ ಸುಮಲತಾ ಪುತ್ರನ ಮದುವೆಗೆ ತಯಾರಿಯನ್ನ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಗಣ್ಯರನ್ನ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿಸಿದರು. ಖುದ್ದು ಅಭಿಷೇಕ್ ಹೋಗಿ ಕೆಲವು ಗಣ್ಯರನ್ನ ತಮ್ಮ ಮದುವೆಗೆ ಕರೆದಿದ್ರು. ಕಳೆದ 3-4 ದಿನಗಳಿಂದ ಮದುವೆ ಶಾಸ್ತ್ರ ಸಂಪ್ರದಾಯಗಳು ಅಂಬಿ ಮನೆಯಲ್ಲಿ ನೆರವೇರಿತು. ಜೂನ್ 5 ರಂದು ಕಲ್ಯಾಣ ಮಂಟಪಕ್ಕೆ ಅಭಿ ದುಬಾರಿ ಕಾರ್ ಏರಿ ಆಗಮಿಸಿದರು. ನಟ ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಪ್ರೀತಿಸಿ ಪೋಷಕರ ಒಪ್ಪಿಗೆ ಪಡೆದು ಹಸೆಮಣೆ ಏರಿದ್ದಾರೆ. ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿಡಪ್ಪ ಪುತ್ರಿ ಅವಿವಾ ಬಿಡಪ್ಪ ಇನ್ನು ಮದುವೆ ಸಮಯದಲ್ಲೇ ಪತಿಗೆ ಅವಿವಾ ಮನೆಯಿಂದ BMW X7 ಕಾರು ಉಡುಗೊರೆಯಾಗಿ ಸಿಕ್ಕಿದೆ. ಅಂದ ಹಾಗೆ ಈ ಕಾರಿನ ಬೆಲೆ ಅಂದಾಜು 1.5 ಕೋಟಿ ರೂಪಾಯಿ ಎನ್ನಲಾಗ್ತಿದೆ. ಇದೇ ಬಿಳಿ ಬಣ್ಣದ BMW ಕಾರ್ ಏರಿ ಅಭಿಷೇಕ್ ಮದುವೆಗೆ ಆಗಮಿಸಿದರು. ಇನ್ನು ಸುಮಲತಾ ಅಂಬರೀಶ್ ತಮ್ಮ ಸೊಸೆ ಅವಿವಾಗೆ ಬರೋಬ್ಬರಿ 3 ಕೋಟಿ ರೂಪಾಯಿ ಮೌಲ್ಯದ ವಜ್ರಾಭರಣವನ್ನ ಉಡುಗೊರೆಯಾಗಿ ನೀಡಿದ್ದಾರಂತೆ. ಅಂದ ಹಾಗೆ ಅವಿವಾ ಕೂಡ ಫ್ಯಾಷನ್ ಡಿಸೈನರ್, ಜೊತೆಗೆ ಮಾಡೆಲ್ ಹಾಗೂ ನಟಿ ಅನ್ನೋದು ವಿಶೇಷ. ಬಿಸ್ನೆಸ್ ವುಮೆನ್ ಆಗಿದ್ರು ಕೂಡ ಅಂತಾರಾಷ್ಟ್ರೀಯ ಕಂಪನಿಗಳ ಜೊತೆ ಟೈಅಪ್ ಆಗಿ ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ತಮ್ಮದೇ ಸ್ವಂತ ಸ್ವಿಮ್ವೇರ್ ಬ್ರ್ಯಾಂಡ್ ಕೂಡ ಇದೆ. ಪ್ರೀತಿಗೆ ಆಗಲಿ ಮದುವೆಗೆ ವಯಸ್ಸಿನ ಜೊತೆ ಸಂಬಂಧ ಇಲ್ಲ ಎಂದು ಕೆಲವರು ಹೇಳ್ತಾರೆ. ಸೆಲೆಬ್ರಿಟಿಗಳ ಮದುವೆ ಅಂದಾಕ್ಷಣ ಕೆಲವೊಮ್ಮೆ ಇಬ್ಬರು ವಯಸ್ಸಿನ ಅಂತರ ಎಷ್ಟು ಎನ್ನುವ ಮಾತು ಬರುತ್ತೆ. ಅಭಿಷೇಕ್ಗಿಂತ ಅವಿವಾ ವಯಸ್ಸಿನಲ್ಲಿ 1 ವರ್ಷ ದೊಡ್ಡವರು. ಲಂಡನ್ನಲ್ಲಿ ಓದುವಾಗ ಇಬ್ಬರ ನಡುವೆ ಪರಿಚಯವಾಗಿ ನಂತರ ಪ್ರೀತಿಗೆ ಬಿದ್ದಿದ್ರು. ಈಗ ಹಸೆಮಣೆಯನ್ನ ಏರಿದ್ದಾರೆ. ಇತ್ತೀಚೆಗೆ ರೆಬಲ್ ಸ್ಟಾರ್ ಅಂಬರೀಶ್ ಜಯಂತ್ಯೋತ್ಸವಕ್ಕೆ ಅಭಿಷೇಕ್ ಹಾಗೂ ಅವಿವಾ ಜೋಡಿ ಸ್ಪೆಷಲ್ ಟ್ರಿಬ್ಯೂಟ್ ನೀಡಿದ್ರು. ಅಂಬಿ ನಟನೆಯ ಸೂಪರ್ ಹಿಟ್ ಸಿನಿಮಾ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ಚಳಿ ಚಳಿತಾಳನು, ಒಲವಿನ ಉಡುಗೊರೆ, ಮಂಡ್ಯದ ಗಂಡು ಸಾಂಗ್ಗಳನ್ನ ರೀಕ್ರಿಯೇಟ್ ಮಾಡಿದ್ರು. ಆ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.